ಏರಿಕೆ ಖಂಡಿಸಿ ವಿಜಯಪುರದಲ್ಲಿ ಬಿಜೆಪಿ ಪ್ರತಿಭಟನೆ. ಸಿಎಂ ಡಿಸಿಎಂ ಪ್ರತಿಕೃತಿ ದಹಿಸಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಬ್ರಿಟಿಷ್ ಮಾದರಿಯಲ್ಲಿ ಉಪ್ಪಿನ ಮೇಲೆ ಕರ ವಿಧಿಸಿದಂತೆ ದರ ಏರಿಕೆ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಪುರುಷರಿಗಾದರೂ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡಲಿ. ಲೋಕಸಭೆ ಚುನಾವಣೆ ಆದ್ಮೇಲೆ ಡೀಸೆಲ್, ಪೆಟ್ರೋಲ್ ಎಲ್ಲಾ ದರಗಳನ್ನ ಹೆಚ್ಚು ಮಾಡುತ್ತೆ. ಕುಡಿನೀರಿಂದು ಅದನ್ನು ಜಾಸ್ತಿ ಅನಿವಾರ್ಯ ಇದೆ ಅಂತ ಉಪಮುಖ್ಯಮಂತ್ರಿ ಹೇಳ್ತಾರೆ. ಅಂದ್ರೆ ಅವರು ಗ್ಯಾರಂಟಿ ಕೊಟ್ಬಿಟ್ರೆ ಎಲ್ಲ ಲೋಕಸಭೆ ಗೆಲ್ತಾರಂತ ಜನರಿಗೆ ಆಸೆ ಆಮಿಷ ಕೊಟ್ಬಿಟ್ರೆ ಆಯ್ತು ಅಂತ ಒಂದು ಪ್ರಯೋಗ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಡಿತ್ತು. ಅದು ತೆಲಂಗಾಣದಲ್ಲಿ ಸಹ ಎಸ್ ಎಚ್ ಯು ಆಗಿತ್ತು. ಆದ್ರೆ ಅದೇ ಪ್ರಯೋಗವನ್ನು ಇಡೀ ದೇಶದ ಮೇಲೆ ಮಾಡಬಹುದು. ರಾಹುಲ್ ಗಾಂಧಿ ಕಟಾಕಟ್ 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 ಅಂತ ಹೇಳಿ ತಿಂಗಳಿಗೆ 8,500 ರೂಪಾಯಿ ಹಾಕ್ತೀನಿ ಅಂತಿದ್ರು, ವಿಫಲ ಆಗ್ಯಾರ. ಅದಕ್ಕೆ ಈಗ ಇವೆಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ 15,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ. ಇವತ್ತು ಗ್ಯಾರಂಟಿಗಳಿಗೆ ಒಂದು 10-11,000 ಕೋಟಿ ರೂಪಾಯಿ ಬೇಕು. ಇದನ್ನ ಅಲ್ಲಿ ಹಾಕೊಂಡು ಒಂದು ಕಡೆ ಹೊರೆ ಮಾಡ್ತಾರೆ. ಯಾರು ಬಡವ್ರ ಮನೆಯಾಗೂ ಇವತ್ತು ಒಂದು ಮೋಟರ್ ಸೈಕಲ್ ಐತಿ, ಯಾಕಂದ್ರೆ ದುಡಿಲಿಕ್ಕೆ ಹೋಗ್ಬೇಕಾದ್ರೆ. ಇವತ್ತು ಗೌಂಡಿ ಮಾಡೋನ್ ಮನೆಯಾಗೂ ಒಂದು ಸಣ್ಣ ವಾಹನ ಐತಿ, ಯಾಕಂದ್ರೆ ಅವ್ನು 4-5 ಮಂದಿನ ಕರ್ಕೊಂಡು ಅವ ತನ್ನ ತೆಗೆದ ಕೆಲಸಕ್ಕೆ ಹೋಗ್ತಾನೆ. ಆದರೆ ಇವತ್ತು ಸರ್ಕಾರ ಏನು ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ. ಈಗ ನೋಡಿರಿ, ಮೊದಲ 2 ರೂಪಾಯಿ 30 ಪೈಸೆ ಆಯಿತು ಒಂದು ಯೂನಿಟಿಗೆ, ಇವತ್ತು 7 ರೂಪಾಯಿ ಆಗಿದೆ. ಎಲ್ಲೆಲ್ಲೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸಕ್ಸಸ್ ಆಗಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ದಿನದಿಂದ ದಿನ ಬೆಲೆ ಏನು ಏರಿಸ್ತಾ ಇದ್ರಿ ಎಲ್ಲ ವಾಪಸ್ ತಗೋರಿ. ಇಲ್ಲಾಂದರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲೂ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಕರ್ನಾಟಕದ ಮಾತಾಡಕತ್ತಿ, ಗೋವಾದಲ್ಲ. ನಾ ಗೋವಾದ ಲೀಡರ್ ಅಲ್ಲ, ನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಲ್ಲ. ಎಲ್ಲ ಮುಗಿದ ಮ್ಯಾಗ ಹೋದ್ರ ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿದೆ. ಇವತ್ತು ಎಂತಿಂದ ಹೈವೇ ಆಗಿದ್ದಾವೆ ದೇಶದಲ್ಲಿ. ಇವತ್ತು CNG ಬತ್ತು, ಎಲ್ಲೇ ಸೋಲಾರ್ ಅದ, ಪ್ರತಿಯೊಂದು ಕುಟುಂಬಕ್ಕೂ ನಿಮ್ಮ ಮ್ಯಾಗ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ 10 ವರ್ಷ, ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ. ಇವರು ದಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ 1 ರೂಪಾಯಿ ಭ್ರಷ್ಟಾಚಾರ ತೆಗಿಲಿ, ಅದು ತೆಗಿಲಿಕ್ಕಾಗಿಲ್ಲ. ನಾವು ಏನೇ ಇದ್ರೂ ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು, ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುವುದು ಇಳಿದಿರ್ತದೆ. ಅದು ಕಂಪ್ನಿಗಳಿಗೆ ಅಧಿಕಾರ ನಾವು ಕೊಟ್ಟೀವಿ, ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ, ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತಿ, ಯಾವಾಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತದೆ ಅವಾಗ ರೇಟ್ ಏರಿಸಿರ್ತಾರೆ, ಬೆಲೆ ಕಡಿಮೆ ಆಯ್ತಂದ್ರೆ ಅದಕ್ಕೆ ಇಳಿತದೆ.